ಇಲಾಖೆಗಳ ನಡುವೆ ರೈತನ ಮನೆ ಬಾಗಿಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೃಷಿ ಇಲಾಖೆಯ ವತಿಯಿಂದ ವಿವಿಧ ಇಲಾಖೆಗಳ ಸಹಾಯಗದೊಂದಿಗೆ ಕೃಷಿ ಅಭಿಯಾನ ರಥಯಾತ್ರೆಗೆ ಕೃಷಿ ಇಲಾಖೆಯ ಆವರಣದಲ್ಲಿ ಚಾಲನೆಯನ್ನ ನೀಡಲಾಯಿತು। ಶಾಸಕ ಸಂಜೀವ ಮಟ್ಟಂದೂರವರು ಹಸಿರು ಬಾವುಟ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಮಾಹಿತಿ ನೀಡುವ ಮೂಲಕ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಲು ಅಭಿಯಾನ ಸಹಕಾರಿಯಾಗಲಿದೆ। ಜೊತೆಗೆ ಕೃಷಿಯಲ್ಲಿ ಆಧುನಿಕತೆಯನ್ನು ಅಳವಡಿಸಿಕೊಂಡು ಅಧಿಕ ಇಳುವರಿಯನ್ನು ಪಡೆದು ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಕೃಷಿಯಲ್ಲಿ ಪರಿವರ್ತನೆಗೆ ಸಹಕಾರಿಯಾಗಲಿದೆ ಎಂದ ಅವರು, ಕಳೆದ ಬಾರಿ ಹಡಿಲು ಬಿದ್ದ 110 ಎಕರೆ ಗದ್ದೆಯಲ್ಲಿ ಬೇಸಾಯವನ್ನು ಮಾಡಿ ಆಹಾರದಲ್ಲಿ ಸ್ವಾವಲಂಬಿ ಜೊತೆಗೆ ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿ ಕೆಲಸ ಮಾಡಲಾಗಿದೆ। ಈಗಾಗಲೇ ಕೃಷಿಕ ಸಮಾಜಕ್ಕೆ ನಿವೇಶನವಿದ್ದು ಕಟ್ಟಡಕ್ಕೆ ಅನುದಾನದ ಮನವಿ ಮಾಡಲಾಗಿದೆ। ಶಾಸಕರ ನಿಧಿಯಿಂದ 10 ಲಕ್ಷ ರೂಪಾಯಿ ನೀಡಲಾಗುವ ಭರವಸೆಯನ್ನ ನೀಡಿದ್ರು। ರೈತನ ಮನೆ ಬಾಗಿಲು ಈ ರೀತಿಯಾಗಿ ಒಂದು ಸಂಪರ್ಕ ಕೊಂಡಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಪ್ರತಿಯೊಬ್ಬ ರೈತ ಕೂಡ ಇವತ್ತು ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಇವತ್ತಿನ ತಂತ್ರಜ್ಞಾನ ಇರ್ಬೋದು, ಇವತ್ತಿನ ಹೊಸ ಹೊಸ ಸಂಶೋಧನೆಗಳಿರ್ಬೋದು, ಈ ಎಲ್ಲವನ್ನು ತಾನು ತನ್ನ ಹೊಲದಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥ ಸಂಗತಿಗಳಾದಾಗ ಆ ರೈತನಲ್ಲಿ ಕೂಡ ಒಂದು ಪರಿವರ್ತನೆಯನ್ನು ಕಾಣಬಹುದು ಅಂತೇಳಿ ಹೊಸ ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ। ದೇಶದ ಪ್ರಧಾನಿಯವರು ಆತ್ಮನಿರ್ಭರ ಭಾರತ ಅಂತೇಳಿ ಸುಮಾರು 20 ಲಕ್ಷ ಕೋಟಿಯ ಒಂದು ಪ್ಯಾಕೇಜನ್ನು ಅವತ್ತು ಘೋಷಣೆ ಮಾಡಿದರು। ಎಲ್ಲ ರೈತಾಪಿ ವರ್ಗದ ಜನ ಇವತ್ತು ಏನು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬೇಕಿದೆ, ಆ ಕೃಷಿ ಉತ್ಪನ್ನಗಳ ಏನು ಬೆಳೆಗಳು ಜಾಸ್ತಿ ಆಗಬೇಕು, ಕೃಷಿ ಉತ್ಪನ್ನ ಜಾಸ್ತಿ ಆಗಬೇಕು, ಅದೇ ರೀತಿಯಲ್ಲಿ ಅದನ್ನು ನಾವು ವಿದೇಶಕ್ಕೆ ರಫ್ತು ಮಾಡುವಂಥ ಹಂತಕ್ಕೂ ನಾವು ಮುಟ್ಟಬೇಕು। ಕೃಷಿ ಇಲಾಖೆಯ ಉಪನಿರ್ದೇಶಕ ಶಿವಶಂಕರ್ ದಾನಗೊಂಡರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೃಷಿ ಉತ್ಪಾದನೆ ಹೆಚ್ಚಿಸಲು ಅವಶ್ಯಕವಿರುವ ತಂತ್ರಜ್ಞಾನವನ್ನು ರೈತರಿಗೆ ತಲುಪಿಸುವ ಏಕಗವಾಕ್ಷಿ ವಿಸ್ತರಣಾ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಮಾಹಿತಿ ನೀಡಲು ಕೃಷಿ ಅಭಿಯಾನ ನಡೆಯುತ್ತಿದ್ದು, ಪುತ್ತೂರು ಕಡಬ ಉಪ್ಪಿನಂಗಡಿಯಲ್ಲಿ ರಥ ಚಲಿಸಲಿದೆ ಎಂದರು। ಸಿಂಗಲ್ ವಿಂಡೋ ಮುಖಾಂತರ ಕೃಷಿಗೆ ಪೂರಕವಾದಂತಹ ಎಲ್ಲ ಇಲಾಖೆಗಳು ಒಂದು ಕಡೆಗೆ ಅಸೆಂಬಲ್ ಆಗಿ ರೈತರಿಗೆ ಮಾಹಿತಿ ಕೊಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು। ನಂತರ ಅದರಲ್ಲಿ 3 ದಿನ ಒಂದೇ ಪ್ಲೇಸ್ನಲ್ಲಿ ನಾವು ಮಾಹಿತಿಯನ್ನು ಕೊಡ್ತಕ್ಕಂಥದ್ದನ್ನು ಕಾರ್ಯಕ್ರಮ ಸ್ವಲ್ಪ ದಿನಗಳ ಸ್ವಲ್ಪ ವರ್ಷಗಳ ಕಾಲ ಆಯಿತು। ಬಟ್ ಅದರಲ್ಲೂ ಕೂಡ ಮೊದಲು ಒಂದು ದಿನ ಮಾತ್ರ ಭಾಳ ಎಫೆಕ್ಟಿವ್ ಆಗಿ ಆಗ್ತಾ ಇತ್ತು, ನಂತರ ದಿನಗಳಲ್ಲಿ ಸಾಕಷ್ಟು ಜನ ರೈತರು ಬರ್ತಾ ಇರಲಿಲ್ಲ ಅಥವಾ ಈ ರೀತಿ, ಇದರಿಂದ ಅದು ಅಷ್ಟು ಎಫೆಕ್ಟಿವ್ ಅಂತ ಹೇಳಿ ಅನಿಸ್ತಿಲ್ಲ। ನಂತರ ಕಳೆದ ಈಗ ಒಂದು 4-5 ವರ್ಷಗಳಿಂದ ಒಂದು ಮಾಹಿತಿ ರಥ ಅಥವಾ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು ಒಂದು ಟ್ರಕ್ ಅನ್ನ ಅಥವಾ ಒಂದು ವೆಹಿಕಲ್ ಅನ್ನು ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯತಿಗೆ ಅಥವಾ ಎಲ್ಲ ವಿಲೇಜ್ಗಳಿಗೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಾವು ಪಾಂಪ್ಲೆಟ್ಸ್ ಅಥವಾ ಬೇರೆ ಬೇರೆ ವಿಧಾನದ ಮುಖಾಂತರ ಮಾಹಿತಿಯನ್ನು ಕೊಡಬೇಕು, ಅವ್ರ ಜೊತೆಗೆ ಎಲ್ಲ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಕೂಡ ಹೋಗ್ಬೇಕು ಅನ್ನೋದು ಒಂದು ಹೊಸದಾದಂಥ ಕಾನ್ಸೆಪ್ಟ್। ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ವಿಜಯಕುಮಾರ್ ರೈ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಾರಾಯಣ್ ಶೆಟ್ಟಿ, ಕೃಷಿ ಅಧಿಕಾರಿ ಯಶಸ್ ಮಂಜುನಾಥ್ ಉಪಸ್ಥಿತರಿದ್ದರು। ಅನೀಶ್, ವಿ4 ನ್ಯೂಸ್, ಪುತ್ತೂರು।